ನೀವು ನೋಡ್ತಾ ಇದ್ದೀರಾ ಎಸ್ಟೆಲ್ ಟಿವಿ, ನಾನು ನಾಚಪ್ಪ. ಇನ್ನು ಮೈಸೂರಿನ ವಿದ್ಯಾರ್ಥಿಯಿಂದ ಕುಮಾರಸ್ವಾಮಿಯವರ ಮೇಲೆ ಇದೀಗ ಸಂಶೋಧನೆ ಕೂಡ ಮಾಡಲಾಗ್ತಾ ಇರುವಂಥದ್ದು. ಎಚ್ ಡಿ ಕೆ ಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಿಂದ ಸಂಶೋಧನೆಗೆ ಮುಂದಾಗಿದ್ದಾರೆ. ಸಾರ್ವಜನಿಕ ಆಡಳಿತ ವಿಭಾಗದ ವಿದ್ಯಾರ್ಥಿ ಕಾರ್ತಿಕ್ನಿಂದ ಇದೀಗ ಥೀಸಿಸ್ ಮಾಡಲು ಕೂಡ ಮುಂದಾಗಿದ್ದು, ಕುಮಾರಸ್ವಾಮಿ ಬಗ್ಗೆ ಸಂಶೋಧನೆಯನ್ನ ನಡೆಸಲು ನಿರ್ಧರಿಸಿರುವಂತಹ ವಿದ್ಯಾರ್ಥಿ. 20 ತಿಂಗಳ ಯಶಸ್ವಿ ಆಡಳಿತ ಕಾರ್ಯವೈಖರಿಯೇ ಪ್ರೇರಣೆಯಾಗಿದ್ದು, ಎಚ್ ಡಿ ಕೆ ಜನಪ್ರಿಯ ಯೋಜನೆಗಳನ್ನ ಮುಂದಿಟ್ಟುಕೊಂಡು ಇದೀಗ ಈ ಒಂದು 20 ತಿಂಗಳ ಯಶಸ್ವಿ ಆಡಳಿತದ ಬಗ್ಗೆ ಇದೀಗ ಮೈಸೂರು ವಿವಿಯ ಸಾರ್ವಜನಿಕ ಆಡಳಿತ ವಿಭಾಗದ ವಿದ್ಯಾರ್ಥಿ ಕಾರ್ತಿಕ್ ಥೀಸಿಸ್ ಅನ್ನ ಮಾಡಲು ಮುಂದಾಗಿದ್ದಾರೆ. ನೆಚ್ಚಿನ ನಾಯಕನ ಬಗ್ಗೆ ಸಂಶೋಧನೆ ನಡೆಸಲು ರೆಡಿಯಾಗಿರುವಂತಹ ಕಾರ್ತಿಕ್ 3 ವರ್ಷಗಳಲ್ಲಿ ಪ್ರಬಂಧ ಮಂಡಿಸುವ ವಿಶ್ವಾಸವನ್ನ ಕೂಡ ಹೊಂದಿದ್ದಾರೆ. ಪ್ರೊಫೆಸರ್ ದಯಾನಂದ ಮಾನೆ ಮಾರ್ಗದರ್ಶನದಲ್ಲಿ ಈ ಒಂದು ಸಂಶೋಧನೆಯನ್ನು ಕೂಡ ಕೈಗೊಳ್ಳಲಾಗ್ತಾ ಇದ್ದು, ಗ್ರಾಮ ವಾಸ್ತವ್ಯದ ಮೂಲಕ ದೇಶದಲ್ಲೇ ಸಂಚಲನವನ್ನು ಕೂಡ ಎಚ್ ಡಿ ಕೆ ಸೃಷ್ಟಿಸಿದ್ರು. ಯುವ ಸಮೂಹಕ್ಕೆ ಎಚ್ ಡಿ ಕೆ ಕಂಡರೆ ಪಂಚಪ್ರಾಣ ಅಂತ ಕೂಡ ಇದೀಗ ಕಾರ್ತಿಕ್ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದು, ಮಾದರಿ ಸಿಎಂ ಅನ್ನೋ ಒಂದು ಪಟ್ಟವನ್ನು ಕೂಡ ಇದೀಗ ಪಡೆದುಕೊಂಡಿರುವಂಥ ಸಿಎಂ ಕುಮಾರಸ್ವಾಮಿ ಅವರ ಈ ಹಿಂದಿನ 20 ತಿಂಗಳ ಯಶಸ್ವಿ ಆಡಳಿತ ಹಾಗೂ ಏನು ಕಾರ್ಯವೈಖರಿಯೇ ಇದೀಗ ಥೀಸಿಸನ್ನು ಮಾಡಲು ನನಗೆ ಪ್ರೇರೇಪಿತರಾಗಿದ್ದೆ ಅಂತ ಕೂಡ ವಿದ್ಯಾರ್ಥಿ ಕಾರ್ತಿಕ್ ತಮ್ಮ ಮನದಾಳದ ಅಭಿಪ್ರಾಯವನ್ನು ಕೂಡ ತಿಳಿಸಿರುವಂಥದ್ದು. ಇದೀಗ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಿಂದ ಸಂಶೋಧನೆ ನಡೆಸಲು ಕೂಡ ಇದೀಗ ಏನು ಪ್ರೊಫೆಸರ್ ದಯಾನಂದ ಮಾನೆ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸಂಶೋಧನೆಯನ್ನು ನಡೆಸಿ ಇನ್ನು 3 ವರ್ಷಗಳಲ್ಲಿ ಪ್ರಬಂಧ ಮಂಡಿಸುವಂಥ ವಿಶ್ವಾಸವನ್ನು ಕೂಡ ಸದ್ಯ ವಿದ್ಯಾರ್ಥಿ ಕಾರ್ತಿಕ್ ಹೊಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರಮುಖ ಅಂಶಗಳು ಯಾವೆಲ್ಲವೂ ಈ ಒಂದು ಕಾರ್ತಿಕನ್ನು ಇನ್ಫ್ಲುಯೆನ್ಸ್ ಮಾಡಿದೆ ಅಂತ ನೋಡೋದಾದರೆ, ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 20 ತಿಂಗಳ ಯಶಸ್ವಿ ಆಡಳಿತ ಕಾರ್ಯವೈಖರಿಯೇ ಕೂಡ ವಿದ್ಯಾರ್ಥಿಗೆ ಇದೀಗ ಪ್ರೇರಣೆಯನ್ನು ನೀಡಿದೆ ಅಂತ ಕೂಡ ಹೇಳಿಕೊಂಡಿರುವಂಥದ್ದು. ಜೊತೆಗೆ ಪ್ರೊಫೆಸರ್ ದಯಾನಂದ ಮಾನೆಯವರ ಮಾರ್ಗದರ್ಶನದಲ್ಲೇ ಕೂಡ ಇದೀಗ ಸಂಶೋಧನೆಯನ್ನು ಕೂಡ ನಡೆಸಲು ಮುಂದಾಗಿದ್ದಾರೆ. ಗ್ರಾಮ ವಾಸ್ತವ್ಯದ ಮೂಲಕ ದೇಶದಲ್ಲೇ ಸಂಚಲನವನ್ನು ಸೃಷ್ಟಿಸಿದ್ದಂಥ ಎಚ್ ಡಿ ಕುಮಾರಸ್ವಾಮಿ, ಇದೀಗ ಕಾರ್ತಿಕ್ನ ಪ್ರಕಾರ ಯುವ ಸಮೂಹಕ್ಕೆ ಎಚ್ ಡಿ ಕೆಯನ್ನು ಕಂಡರೆ ಪಂಚಪ್ರಾಣ, ಈ ನಿಟ್ಟಿನಲ್ಲಿ ನಾನು ಪ್ರಬಂಧವನ್ನು ಮಂಡಿಸುವುದಾದರೆ ಎಚ್ ಡಿ ಕುಮಾರಸ್ವಾಮಿ ಅವರ ವಿಚಾರದಲ್ಲೇ ಕೂಡ ಮಂಡಿಸುತ್ತೇನೆ ಅಂತ ಕೂಡ ಇದೀಗ ತಿಳಿಸಿದ್ದಾರೆ. ಇದೀಗ ಮೈಸೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಸಿಎಂ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಸಂಶೋಧನೆಯನ್ನು ಕೂಡ ನಡೆಸಲು ಮುಂದಾಗಿರುವಂಥದ್ದು. ಸಾರ್ವಜನಿಕ ಆಡಳಿತ ವಿಭಾಗದ ವಿದ್ಯಾರ್ಥಿ ಕಾರ್ತಿಕ್ನಿಂದ ಇದೀಗ ಕುಮಾರಸ್ವಾಮಿಯವರ ಒಂದು ಥೀಸಿಸನ್ನು ಕೂಡ ಮಾಡಲು ಮುಂದಾಗಿದ್ದಾರೆ. ಕುಮಾರಸ್ವಾಮಿ ಬಗ್ಗೆ ಸಂಶೋಧನೆಯನ್ನು ಕೂಡ ಮಾಡಲು ನಿರ್ಧರಿಸಿರುವಂಥ ವಿದ್ಯಾರ್ಥಿ, 20 ತಿಂಗಳ ಯಶಸ್ವಿ ಆಡಳಿತ ಕಾರ್ಯವೈಖರಿಯೇ ನನಗೆ ಈ ಒಂದು ಟಾಪಿಕನ್ನು ತೆಗೆದುಕೊಳ್ಳಲು ಪ್ರೇರಣೆಯಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಜೊತೆಗೆ ಎಚ್ ಡಿ ಕೆ ಅಂದರೆ ಜನಪ್ರಿಯ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಸಂಶೋಧನೆಯನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಗ್ರಾಮ ವಾಸ್ತವ್ಯದ ಮೂಲಕ ದೇಶದಲ್ಲೇ ಸಂಚಲನವನ್ನು ಸೃಷ್ಟಿಸಿದ್ದಂಥ ಎಚ್ ಡಿ ಕುಮಾರಸ್ವಾಮಿಯವರು ಇದೀಗ ಯುವ ಸಮೂಹಕ್ಕೆ ಅವರನ್ನು ಕಂಡರೆ ಪಂಚಪ್ರಾಣ, ಇವರ ತತ್ವಾದರ್ಶಗಳನ್ನು ಕೂಡ ಮುಂದಿಟ್ಟುಕೊಂಡು ನಾನೀಗ ಅವರ ಹೆಸರಿನಲ್ಲೇ ಕೂಡ ಥೀಸಿಸನ್ನು ಮಂಡಿಸುತ್ತೇನೆ. ಇನ್ನು 3 ವರ್ಷಗಳಲ್ಲಿ ಕೂಡ ನಾನು ಪ್ರಬಂಧವನ್ನು ಮಂಡಿಸುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥ ಕಾರ್ತಿಕ್ ಇದೀಗ ಪ್ರೊಫೆಸರ್ ದಯಾನಂದ ಮಾನೆ ಮಾರ್ಗದರ್ಶನದಲ್ಲೇ ಕೂಡ ಸಂಶೋಧನೆಯನ್ನು ಕೂಡ ಮಾಡಲು ಮುಂದಾಗಿರುವಂಥದ್ದು. ಜೊತೆಗೆ 3 ವರ್ಷಗಳಲ್ಲಿ ಕೂಡ ಪ್ರಬಂಧ ಮಂಡಿಸುವಂತ ವಿಶ್ವಾಸವನ್ನ ಕೂಡ ಇದೀಗ ಮೈಸೂರು ವಿವಿಯ ವಿದ್ಯಾರ್ಥಿ ಕಾರ್ತಿಕ್ ಹೊಂದಿದ್ದಾರೆ. ಅದೇ ಈಗ ನಾವು ಬೆಳೆದು ಬಂದಂಥ ಜಿಲ್ಲೆ ಮಂಡ್ಯ ಜಿಲ್ಲೆ, ಮತ್ತು ನಮ್ಮ ಗ್ರಾಮ ಮತ್ತು ನಮ್ಮ ಮನೆಯಿಂದ ಆಗಿರ್ಬೋದು, ನಾವೆಲ್ಲ ಕುಮಾರಸ್ವಾಮಿಯವ್ರನ್ನೇ ದೇವರು ಅಂದ್ಕೊಂಡು, ಕುಮಾರಸ್ವಾಮಿ ದೇವೇಗೌಡರನ್ನೇ ದೇವರು ಅಂದ್ಕೊಂಡು ನಾವೆಲ್ಲ ಬೆಳೆದು ಬಂದಂಥ ಕುಟುಂಬದಿಂದ ಬಂದಂಥವ್ರು ನಾವು. ಮತ್ತು ನಾನು ಮಾಸ್ಟರ್ ಡಿಗ್ರಿ ಇಲ್ಲಿ ಸ್ನಾತಕೋತ್ತರ ಮಾಸ್ಟರ್ ಡಿಗ್ರಿ ಮುಗಿಸಿದ ನಂತರ ನಾನು ಪಿ ಎಚ್ ಡಿ ಎಂಟ್ರೆನ್ಸ್ ಆಯಿತು. ನಾನು ಪಿ ಎಚ್ ಡಿ ಮಾಡಬೇಕು ಅಂತ ವಿಷಯ ಸೆಲೆಕ್ಷನ್ ಮಾಡಬೇಕು ಅಂತ ಬಂದಾಗ ಕುಮಾರಸ್ವಾಮಿಯವರ ನಾಯಕತ್ವದ ಮೇಲೆ ಮತ್ತು ಅವರ ಆಡಳಿತದ ಮೇಲೆ ಏನು ಮಾಡಬಾರ್ದು ಅಂತ ವಿಷಯ ಬಂತು. ಆ ಸಂದರ್ಭದಲ್ಲಿ ನಾನು ಮನೇಲಿ ಮಾತಾಡಿದಾಗ ಮತ್ತು ನನ್ನ ಸ್ನೇಹಿತರ ಹತ್ರ ಮಾತಾಡಿದಾಗ ವಿಷಯ ಒಳ್ಳೆಯದು, ನೀನು ಮುಂದೆ ಮಾಡಿದರೆ ಒಳ್ಳೆಯ ಟಾಪಿಕ್ನೇ ಸೆಲೆಕ್ಟ್ ಮಾಡ್ತಿದ್ದೆ ಅಂತ. ಮತ್ತು ಅಲ್ಲಿ ಅವರು ಅದು ಇದ್ರ ಮೇಲೆ ಮಾಡೋ ಬದಲು ನಾಯಕತ್ವ ಅಂತ ಬಂದಾಗ ಕುಮಾರಸ್ವಾಮಿಯವ್ರ ಮೇಲೆ ಯಾಕೆ ಮಾಡಬಾರ್ದು ಅಂತ ಬಂತು. ಆ ಟೈಮಲ್ಲಿ ಕುಮಾರಸ್ವಾಮಿಯವರ ನಾಯಕತ್ವ ಮತ್ತು ಅವರ ಆಡಳಿತ ಸುಧಾರಣೆಗಳ ಒಂದು ಅಧ್ಯಯನ ಅಂತ ನನ್ನ ಒಂದು ಪ್ರಬಂಧದ ವಿಷಯ ಸರ್. ಕಾರ್ತಿಕ್ ಅನ್ನುವ ವಿದ್ಯಾರ್ಥಿ ಎಚ್ ಡಿ ನಾಯಕ್ ಕುರಿತು ಮಾತನಾಡಲು ಇದೀಗ ಪ್ರೊಫೆಸರ್ ರಂಗಪ್ಪ ಅವರು ಕೂಡ ಇದೀಗ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕಕ್ಕೆ ಲಭ್ಯವಾಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್.
ಸರ್ ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್. ಇನ್ನು ಇದೀಗ ಎಚ್ ಡಿ ಕೆ ಖಂಡನೆ ಯುವ ಸಮೂಹಕ್ಕೆ ಒಂದು ರೀತಿಯಾದಂತಹ ಪ್ರೇರಣೆ ಅಂತ ಕೂಡ ಇದೀಗ ಏನು ಮೈಸೂರು ವಿವಿಯ ವಿದ್ಯಾರ್ಥಿ ಅವರ ವಿಚಾರವನ್ನ ಕುರಿತು ಇದೀಗ ಥೀಸಿಸ್ ಅನ್ನ ಮಂಡಿಸಲು ಮುಂದಾಗಿರುವಂತದ್ದು, ಏನ್ ಹೇಳ್ತೀರಾ ಸರ್ ಇದೀಗ? ಸರ್ ಕೇಳಿಸ್ತಾ ಇದೆಯಾ ಸರ್? ಕೇಳ್ತೇನೆ ಹೇಳಿ. ಸರ್ ಇನ್ನ ಮಂಡ್ಯದ ಒಬ್ಬ ವಿದ್ಯಾರ್ಥಿ ಇದೀಗ ಸಿ ಎಂ ಕುಮಾರಸ್ವಾಮಿ ಅವರ ವಿಚಾರವಾಗಿ ಕೂಡ ಸಂಶೋಧನೆ ಮಾಡಿ ಥೀಸಿಸ್ ಅನ್ನ ಮಂಡಿಸಲು ಕೂಡ ಮುಂದಾಗಿದ್ದಾರೆ, ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಏನ್ ಹೇಳ್ಬೇಕು, ಮಾಡ್ತಿದ್ದಾರೆ ಅವರು, ಒಬ್ರು ನಾಯಕರು, ರಾಜ್ಯದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಇವಾಗಿನ ಮುಖ್ಯಮಂತ್ರಿಗಳು, ಎರಡು ಸಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡವ್ರೆ. ಅಂತವ್ರ ಬಗ್ಗೆ ಒಂದು ಪುಸ್ತಕವನ್ನ ಥೀಸಿಸ್ ರೂಪದಲ್ಲಿ ಬರೀಲಿಕ್ಕೆ ಒಬ್ಬ ಹುಡುಗ ಮುಂದ್ ಬಂದಿದ್ದಾನೆ, ಅವ್ರಿಗೆ ಸಹಕಾರ ಕೊಡ್ಬೇಕು ಮತ್ತೆ ಪ್ರೋತ್ಸಾಹ ಕೊಡ್ಬೇಕು, ತಪ್ಪೇನಿಲ್ಲ. ಕುಮಾರಸ್ವಾಮಿಯವರು ಎಲ್ಲಾ ಮುಖ್ಯಮಂತ್ರಿಗಳಿಗೂ ಎಲ್ಲ ಹೋಲಿಕೆ ಮಾಡಿ ಇವ್ರು ಎಂತೆಂತ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಇನ್ ಮುಂದೆ ಏನ್ ಮಾಡ್ಬೋದು, ಇವ್ರ ವಿಷನ್ ಏನು ಅನ್ನೋದನ್ನ ವ್ಯಕ್ತ ಮಾಡ್ಲಿಕ್ಕೆ ಇದೊಂದು ಅವಕಾಶ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಹಿಂದೆ ಕೂಡ ಮೈಸೂರಿನ ಮೂಲದವರೇ ಕೂಡ ಏನು ಎಚ್ ಡಿ ದೇವೇಗೌಡರ ಒಂದು ಬುಕ್ ಅನ್ನ ಕೂಡ ಬರೆದಿದ್ರು ಪ್ರಧಾನಿ ಆಗಿದ್ದಾಗ ಅವರ ಕಾರ್ಯವೈಖರಿಯನ್ನ. ಇದೀಗ ಅದೇ ರೀತಿ ಅವರ ಪುತ್ರ ಸಿ ಎಂ ಕುಮಾರಸ್ವಾಮಿ ಅವರು ಕೂಡ ಕಾರ್ಯವೈಖರಿಯನ್ನ 20 ತಿಂಗಳ ಯಶಸ್ವಿ ಆಡಳಿತದ ಒಂದು ಟಾಪಿಕ್ ಅನ್ನು ಇಟ್ಕೊಂಡಿದ್ದಾರೆ. ಸರ್ ಏನ್ ಹೇಳ್ತೀರಿ ಇದಕ್ಕೆ, ಯಾವ ರೀತಿಯಾಗಿ ಒಂದು 3 ವರ್ಷದಲ್ಲಿ ಮಂಡನೆ ಮಾಡಲು ನಿಮ್ಮ ಸಹಕಾರ ಏನಾದ್ರು ಕೊಡ್ತೀರಾ ಕೇಳಿದ್ರೆ? ಖಂಡಿತ ಖಂಡಿತ ಕೊಡ್ತೀನಿ, ಖಂಡಿತ. ನಾವು ನೋಡಿದ್ರೆ ಅವ್ರ ಜೊತೆ ಒಡನಾಟ ಇರೋದ್ರಿಂದ ನಿಜವಾಗ್ಲೂ ಈ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಇಂಥ ಒಬ್ಬ ಲೀಡರ್ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅನ್ನೋದು ಒಂದು ಹೆಮ್ಮೆ. ಆ ಹೆಮ್ಮೆನ ಪುಸ್ತಕದ ರೂಪದಲ್ಲಿ ಥೀಸಿಸ್ ರೂಪದಲ್ಲಿ ಬರೋದ್ರಿಂದ ಎಲ್ಲ ಜನರಿಗೂ ಗೊತ್ತಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್ ನೀವು ಕೂಡ ವಿಶ್ರಾಂತ ಕುಲಪತಿಗಳು, ಜನರಲ್ ಆಗಿ ಈ ರೀತಿಯಾದಂತಹ ಒಂದು ಸೊಸೈಟಿಗೆ ಬೇಕಾದಂತ ಟಾಪಿಕ್ ಅನ್ನ ತಗೊಂಡಾಗ ಎಷ್ಟು ಗ್ರಹಿಕೆ ಮಾಡಬೇಕಾಗುತ್ತೆ, ಯಾವೆಲ್ಲ ಮೇನ್ ಪಾಯಿಂಟ್ಸ್ ಅನ್ನ ಇದರಲ್ಲಿ ಕೂಡ ಮಂಡನೆ ಮಾಡಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಖಂಡಿತ, ಅವ್ರು ಮಾಡಿರ್ತಕ್ಕಂಥ 20 ತಿಂಗಳದ್ದು ಕೆಲಸ, ಜೊತೆಗೆ ಅವ್ರ ಮನಸ್ಸಿನಲ್ಲಿ ಏನಿರ್ತಕ್ಕಂಥದ್ದು, ಅವರ ವ್ಯಕ್ತಿತ್ವ ಎಲ್ಲವನ್ನ ಕೂಡ ಚಿತ್ರಣ ಮಾಡಿಕೊಡ್ಬೋದು ಖಂಡಿತ. ಓಕೆ, ಹಾಗಿದ್ರೆ ಇದು ಖಂಡಿತ ಮುಂದಿನ 3 ವರ್ಷಗಳಲ್ಲಿ ಇದನ್ನ ಮಂಡನೆ ಮಾಡಿದ್ರೆ ಯಶಸ್ವಿ ಆಗುತ್ತೆ ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಏನ್ ಹೇಳ್ತೀರಾ ವಿದ್ಯಾರ್ಥಿ ಕಾರ್ತಿಕ್ಗೆ, ಯಾವ ರೀತಿ ವಿಷಯ ತಿಳಿಸ್ತೀರಾಗಿದೆ? ಖಂಡಿತ ಒಳ್ಳೆ ಕೆಲಸ ಮಾಡ್ತಿದ್ದೇನೆ ಕಾರ್ತಿಕ್ಗೆ, ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇವರು ಒಬ್ಬ ಈ ದೇಶದಲ್ಲಿ ಬಹಳಷ್ಟು ಒಳ್ಳೆ ರಾಜಕೀಯ ವ್ಯಕ್ತಿಗಳು ಮತ್ತೆ ವಿಜ್ಞಾನಿಗಳು ಇವರೆಲ್ಲರೂ ತೋರಿಸ್ಬೇಕಾದ್ರೆ ಇವು ಇಂಥವ್ರು ಇರಬೇಕು, ಇಂಥ ವಿದ್ಯಾರ್ಥಿಗಳು ಇರಬೇಕು. ನೀವು ಒಳ್ಳೆ ಕೆಲಸ ಮಾಡ್ತಾ ಇದೀಯ, ನಿಮ್ಗೆ ಅಭಿನಂದನೆಗಳನ್ನ ಹೇಳ್ತೀನಿ ಅನ್ನೋದನ್ನು ಹೇಳ್ತೇನೆ. ಧನ್ಯವಾದಗಳು ರಂಗಪ್ಪ ಅವರೇ, ಇಷ್ಟೊತ್ತು ಎಷ್ಟೆಲ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕಾಗಿ. ಒಟ್ಟಾರೆ ಸಿ ಎಂ ಕುಮಾರಸ್ವಾಮಿ ಅವರ ಜೀವನದ ಒಂದು ಕುರಿತಾಗಿ ಕೂಡ, ಅಂದರೆ 20 ತಿಂಗಳ ಯಶಸ್ವಿ ಆಡಳಿತ ಹಾಗೂ ಕಾರ್ಯವೈಖರಿಯನ್ನು ಕುರಿತಾಗಿ ಇದೀಗ ಮೈಸೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾಗಿರುವಂಥ ಮಂಡ್ಯ ಮೂಲದ ಕಾರ್ತಿಕ್ ಇದೀಗ ಅವರ ಒಂದು ವಿಚಾರದಲ್ಲಿ ಸಂಶೋಧನೆಯನ್ನು ಮಾಡಿ ಥೀಸಿಸನ್ನು ಕೂಡ ಮಂಡಿಸಲು ಮುಂದಾಗಿರುವಂಥದ್ದು. ಜೊತೆಗೆ ಈ ಒಂದು ಕಾರ್ತಿಕ್ ಅವರ ಪ್ರಕಾರ ನೋಡೋದಾದರೆ ಯುವ ಸಮೂಹಕ್ಕೆ ಎಚ್ಚರಿಕೆ, ಒಂದು ರೀತಿಯಾದಂಥ ಮಾದರಿಯಾಗಿ ನಾಯಕರಾಗಿ ಕೂಡ ಹೊರಹೊಮ್ಮಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ಪ್ರೊಫೆಸರ್ ದಯಾನಂದ ಮಾನೆಯವರ ಮಾರ್ಗದರ್ಶನದಲ್ಲಿ ಇದೀಗ ಸಂಶೋಧನೆಯನ್ನು ಕೂಡ ಮಾಡಲು ಮುಂದಾಗಿರುವಂಥದ್ದು. ಪ್ರೊಫೆಸರ್ ರಂಗಪ್ಪ ಏನು ಮಾಜಿ ಕುಲಪತಿಗಳು ಕೂಡ ಹೇಳ್ತಾ ಇದ್ರೆ, ಅವರು ಕೂಡ ವಿಶ್ರಾಂತ ಕುಲಪತಿಗಳು, ಈ ರೀತಿಯಾದಂಥ ಒಂದು ಸಮಾಜಕ್ಕೆ ಈ ರೀತಿಯಾದಂಥ ಟಾಪಿಕ್ಗಳು ಬೇಕು, ಅವರು ಕೊಟ್ಟಂಥ ಆಡಳಿತ ಆಗಿರ್ಬೋದು, ಅವರ ಕಾರ್ಯವೈಖರಿಗಳು ಕೂಡ ಉತ್ತಮವಾಗಿದ್ದರಿಂದಲೇ ಕೂಡ ವಿದ್ಯಾರ್ಥಿ ಈ ರೀತಿಯಾದಂಥ ಒಂದು ಟಾಪಿಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇವರಿಗೆ ಬೇಕಾದರೆ ನಾನು ಕೂಡ ನನ್ನ ಸಹಕಾರವನ್ನು ನೀಡ್ತೇನೆ ಅಂತ ಕೂಡ ಪ್ರೊಫೆಸರ್ ರಂಗಪ್ಪ ಅವರು ಇದೀಗ ಇಷ್ಟು ವಾಹಿನಿ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಅನ್ನುವ ವಿದ್ಯಾರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರ ರಾಜಕೀಯ ಸಿದ್ಧಾಂತ, ಆಡಳಿತ ಮತ್ತು ನಾಯಕತ್ವ ಈ ಕುರಿತು ಅವರು PhD ಮಾಡ್ತಾ ಇದ್ದಾರೆ. ಅವರೊಬ್ಬ ಯುವ ರಾಜಕಾರಣಿ, ಸಾಕಷ್ಟು ಕನಸುಗಳಿದ್ದಾವೆ ಅವರಿಗೆ, ಮತ್ತು ಅವರಿಗೆ ಪೂರ್ಣಾವಧಿಯ ಒಂದು ಮುಖ್ಯಮಂತ್ರಿ ಆಗುವಂತಹ ಕೆಲಸವನ್ನು ಅವರು ಮಾಡಿದ್ದೇ ಆದರೆ ಬಹುಶಃ ಕರ್ನಾಟಕಕ್ಕೆ ಬಹಳ ದೊಡ್ಡ ಒಂದು ಅವರಿಂದ ಕೊಡುಗೆ ಆಗುತ್ತೆ ಅಂತ ನನ್ನ ಭಾವನೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜ.
ರಾಜಕುಮಾರ. ವಿನಯ್ ಕುರಿತು ಮಾತನಾಡಲು ITCL ನ JDS ನ ITCL ಆಗಿರುವಂತಹ ಸತೀಶ್ ಗೌಡ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕಕ್ಕೆ ಲಭ್ಯವಾಗಿದ್ದಾರೆ. ಸರ್ ನಮಸ್ಕಾರ. ಸರ್ ಇನ್ನು ಈಗಾಗಲೇ ಕೂಡ ಏನು ಹೆಚ್ಚರಿಕೆ ಅಂದ್ರೆ ಒಂದು ರೀತಿಯಾದಂತಹ ಯುವ ಸಮೂಹವನ್ನ ಕೂಡ ಸಾಕಷ್ಟು ಒಂದು ಪ್ರಭಾವವನ್ನ ಬೀರಿದ್ದಾರೆ ಅನ್ನೋದಕ್ಕೆ ಇದೀಗ ಮೈಸೂರು ವಿವಿ ವಿದ್ಯಾರ್ಥಿ ಅವರ ಟಾಪಿಕ್ ಅನ್ನ ತೆಗೆದುಕೊಂಡಿರುವಂತದ್ದು ಸಾಕ್ಷಿಯಾಗಿದೆ. ಈಗ ಮೈಸೂರಿನ ಯುವಕರು ಅವರ ಒಂದು ವಿಚಾರವಾಗಿ ಥೀಸಿಸ್ ಅನ್ನ ಮಾಡಲು ಮುಂದಾಗಿದ್ದಾರೆ, ಏನಂತ ಹೇಳ್ತೀರಾ ನೀವು? ಸರ್ ಇದೊಂದು ನಿಜಕ್ಕೂ ಸಂತೋಷದ ವಿಷಯ. ಈ ಕುಮಾರಸ್ವಾಮಿ ಅವರು ಇಂತಹ ಕಾರ್ತಿಕ್ ಅವರು ಏನೋ ಒಂದು ಇದು PhD ಮಾಡ್ತಾ ಇದಾರೆ. ಇಂತಹ ಹಲವು ವಿದ್ಯಾರ್ಥಿಗಳಿಗೆ ಅಲ್ಲೂ ಯುವ ಜನರಿಗೆ ಸ್ಫೂರ್ತಿ ಪರ್ಸನ್ ಅವರು. ಹಲೋ ಹೇಳಿ ಸರ್. ಹಲವು ಹಲವು ಜನಗಳಿಗೆ ಸ್ಫೂರ್ತಿ ಅವರು ಇದ್ದಾರೆ ಅವರು. ಸೊ ಆಗಿರ್ಬೇಕಾದ್ರೆ ಇದು ನಮ್ಗೆ ಬೆರಳು ನಮ್ ಕಣ್ಣು ಮುಂದೆ ಬಂದಿರುವಂತ ಯುವಕ ಇವರು. ಇವರು ಇಂತಹ ಹಲವಾರು ಯುವ ಜನ ಅಥವಾ ವಿದ್ಯಾರ್ಥಿ ಮಿತ್ರರು ಸಂಶೋಧಕರು ನಾಡಿನಲ್ಲಿ ಇನ್ನೂ ಕೂಡ ಇದ್ದಾರೆ. ಅವ್ರನ್ನೆಲ್ಲ ಸಾಧ್ಯವಾದ್ರೆ ಒಂದು ಒಂದು ಪ್ಯಾನಲ್ ಸೇರಿಸುವಂತ ಒಂದು ಕಾರ್ಯಕ್ರಮ ಆಗಲಿ ಸರ್ ನಿಮ್ಮಿಂದ. ಅಂದ್ರೆ ಯಾವೆಲ್ಲ ಒಂದು ಪ್ರಮುಖ ಘಟ್ಟಗಳಲ್ಲಿ ಕುಮಾರಸ್ವಾಮಿ ಅವರ ಒಂದು ಸಾಧನೆಯನ್ನ ಹಂಚಿಕೋಬಹುದು ಅಂತ ನೀವು ಅನ್ಸುತ್ತೆ ಸರ್? ಹಾಗಿದ್ರೆ ಹಂಚ್ಕೋಬಹುದು, ನಾನು ಸ್ವಲ್ಪ ಆಚೆ ಇದ್ದೀನಿ. ಬಟ್ ಆದ್ರೆ ಕುಮಾರಸ್ವಾಮಿ ಅವ್ರದ್ದು ಸಾಧನೆಗಳನ್ನ ಅವ್ರ ಜನಪರ ಪ್ರೀತಿಗಳನ್ನ ಕಾಳಜಿಗಳನ್ನ ಸಾಧ್ಯ ಒಂದು ಎರಡು ನಿಮಿಷದಲ್ಲಿ ಹಂಚ್ಕೊಳ್ಳೋಷ್ಟು ಕಷ್ಟನೇ. ಯಾಕಂತಂದ್ರೆ 20 ತಿಂಗಳು ಆಡಳಿತ ಮಾಡಿ 12 ವರ್ಷ ಆಯ್ತು. ಆದ್ರೂ ಇವತ್ತು ಜನರ ಮನಸ್ಸಲ್ಲಿ ಅವರು ನಾನು ಉಳ್ಕೊಂಡಿದ್ದೀನಿ, ನನ್ನನ್ನು ಕುಮಾರಸ್ವಾಮಿ ಅಂತ ಒಬ್ರು ಹುಟ್ಟು ಒಳ್ಳೆಯ ರೀತಿ ಇತ್ತು ಜನರ ಮನಸ್ಸಲ್ಲಿ ಅಂತಂದ್ರೆ ಅದಕ್ಕೆ ಕಾರಣ ಅವ್ರ ನಡೆ ನುಡಿ ತತ್ವ ಸಿದ್ಧಾಂತಗಳು. ಸೊ ಅದನ್ನ ಕೇವಲ ಒಂದು ಒಂದು ಸಣ್ಣ ಒಂದು ಗ್ರಂಥದಲ್ಲಿ ಒಂದು 500-600 ಪುಟದ ಗ್ರಂಥಗಳಲ್ಲಿ ಹಿಡಿದು ತುಂಬಾನೇ ಕಷ್ಟ ಸರ್. ಅಂದ್ರೆ ನಿಮ್ಮ ಒಂದು ಸಹಕಾರ ಕಾರ್ತಿಕ್ ಇರುತ್ತೆ ಅಂತ ಹೇಳ್ತೀರಾ? ಹಾಕಿದ್ರೆ ಖಂಡಿತವಾಗಿ ಸರ್. ಕುಮಾರಸ್ವಾಮಿ ಅವರ ಇಷ್ಟದಲ್ಲಿ ಯಾರೇ ಯುವಕರು ಸಂಶೋಧಕರು ಅವ್ರು ಬಂದ್ರೆ ನಮ್ಗೆ ಗೊತ್ತಿರುವಂತ ಮಾಹಿತಿಗಳನ್ನ ನಮ್ಗೆ ಗೊತ್ತಿರುವಂತ ವಿಷಯಗಳನ್ನ ಖಂಡಿತವಾಗಿ ಅವ್ರ ಹತ್ರ ಶೇರ್ ಮಾಡ್ತೀವಿ. ಅವರು ಇನ್ನೂ ಅದು ಹೆಚ್ಚು ಮತ್ತೆ ಯಾವ ಮಟ್ಟದಲ್ಲಿ ಹೆಚ್ಚು ಜನರಿಗೆ ರೀಚ್ ಆಗ್ಬೇಕು ಅದಕ್ಕೆಲ್ಲ ನಮ್ಮ ಕೈಯಲ್ಲಿ ಏನಾಗಿದೆ ಅದು ಮಾಡ್ಕೊಡ್ತೇವೆ. ಖಂಡಿತ ಧನ್ಯವಾದಗಳು ಸತೀಶ್ ಗೌಡ ಅವರೇ, ಇಷ್ಟೊತ್ತು ಎಷ್ಟೆಲ್ಲ ವಾಹಿನಿ ಜೊತೆ ಮಾತನಾಡಿದ್ದಕ್ಕಾಗಿ. ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇನೆನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ. ಈ ಕುರಿತು ಮಾತನಾಡಲು ಇದೀಗ ಸ್ವತಃ ಸಂಶೋಧನೆಯನ್ನ ಮಾಡಲು ಕೂಡ ಇಚ್ಛೆಯನ್ನು ವ್ಯಕ್ತಪಡಿಸಿರುವಂತಹ ವಿದ್ಯಾರ್ಥಿ ಕಾರ್ತಿಕ್ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕಕ್ಕೆ ಲಭ್ಯವಾಗಿದ್ದಾರೆ. ಕಾರ್ತಿಕ್ ಅವರೇ ನಮಸ್ಕಾರ. ನಮಸ್ತೆ. ಓಕೆ ಕಾರ್ತಿಕ್ ಅವರೇ, ಏನಕ್ಕೆ ಕುಮಾರಸ್ವಾಮಿ ಅವರನ್ನೇ ಕೂಡ ನಿಮ್ಮ ಈ ಒಂದು PhD ಮಾಡಲು ಥೀಸಿಸ್ಗೆ ತಗೋಬೇಕು ಅಂತ ಅನ್ನಿಸ್ತು ನಿಮ್ಗೆ? ಸರ್, ನಾನು ಮೂಲತಃ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು KS ಸಾಗರ ಗ್ರಾಮದ ವಿದ್ಯಾರ್ಥಿ ನಾನು. ಸೊ ನಾವೆಲ್ಲ ಮೂಲತಃ ಬಂದಿರೋದು JDS ಬೆಳಿತಿಂದ, ಮತ್ತೆ ನಮ್ಮ ಅಪ್ಪ ಅಮ್ಮ ಎಲ್ಲ ನಾವು ಮೊದಲಿಂದ ನಮ್ಗೆ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ ನಮ್ JDS ಅಂತ ಮೊದಲಿಂದ ನಾವು ಅದೇ ಸಂಘಟನೆಯಲ್ಲಿ ಮತ್ತೆ ಅದೇ ವೇವಲ್ಲಿ ನಾವು ಬಂದಂತ ವ್ಯಕ್ತಿಗಳು. ನಮ್ಮಪ್ಪ ಆಗ್ಲಿ, ನಾವಾಗ್ಲಿ, ಅಪ್ಪ, ಚಿಕ್ಕಪ್ಪ, ಅಂಕಲ್ ಎಲ್ಲ. ಸೊ ನನ್ಗೆ ಮೊದಲಿಂದ ಕುಮಾರಸ್ವಾಮಿ ಅವ್ರ ಮೇಲೆ ಒಂದು ಅಭಿಮಾನ ಇತ್ತು. ನಾನು ಕುಮಾರಸ್ವಾಮಿ ಆ ಪಕ್ಷಕ್ಕೆ ನಮ್ಮಿಂದ ಮಾಮೂಲಿ ಎಲ್ಲರೂ ವೋಟ್ ಮಾಡ್ತೀವಿ, ನಾವು ವೋಟ್ ಹಾಕ್ತೀವಿ. ಅದೇ ಆ ಪಕ್ಷದಲ್ಲಿ ನಾವೇನಾದ್ರೂ ಒಂದು ಯಾವ್ದಾದ್ರು ಒಂದು ಇದ್ರಲ್ಲಿ ತೊಡ್ಕೊಂಡಿರ್ಬೇಕು, ಇಲ್ಲ ಆ ಪಕ್ಷಕ್ಕೆ ನಾವೇನಾದ್ರು ಒಂದು ಕೊಡ್ಬೇಕು ಅಂತ ಇತ್ತು. ನಾನು ಆವಾಗ ನನ್ನ ಮಾಸ್ಟರ್ಸ್ಗೆ ಅದೇ ಯೂನಿವರ್ಸಿಟಿ ಜಾಯ್ನ್ ಆದೆ. ಮಾಸ್ಟರ್ಸ್ ಡಿಗ್ರಿ ಮುಗೀತು, ಸ್ನಾತಕೋತ್ತರ ಪದವಿ. ಅದು ಮುಗಿದ ನಂತರ PhD ಎಂಟ್ರೆನ್ಸ್ ಕೂಡ ಬರೆದಿದ್ವಿ. ಆಗ PhD ಎಂಟ್ರೆನ್ಸ್ ಆಯ್ತು. ಆವಾಗ ಗೈಡ್ ಮಾತಾಡಿದೆ, ನನಗೆ ಈಗ ಈ ಟಾಪಿಕ್ ಮೇಲೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಸೊ ಮನೇಲಿ ಗೈಡು ಕೂಡ ಒಪ್ಕೊಂಡ್ರು, ಮನೇಲಿ ಹೇಳಿದೆ, ಮನೇಲಿ ಖುಷಿ ಪಟ್ರು ಮಾಡು ಅಂತ. ಅಂದ್ರೆ ಮನೇಲೂ ಕೂಡ ಒಪ್ಕೊಂಡ್ರ ಇದ್ದಾರೆ ಹೇಳಿದಾಗ ಅವ್ರೆಷ್ಟು ಸಂತೋಷ ವ್ಯಕ್ತಪಡಿಸಿದ್ರೆ, ಯಾಕಂದ್ರೆ ನೀವು ಹೇಳಿದ್ರೆ ಅವ್ರ ಬೆಲ್ಟ್ ಇಂದನೆ ಬಂದಿದ್ದು ಅಂತ. ಹೌದೌದು,
ಸೊ ಅವಾಗ ಮನೇಲಿ ಕೂಡ ಒಪ್ಕೊಂಡ್ರು, ಮನೇಲಿ ಸಂತೋಷ ಪಟ್ರು, ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ರು. ಮತ್ತೆ ನನ್ಗೆ ಇದಕ್ಕಿಂತ ದೊಡ್ಡ ಏನಿಲ್ಲ, ಅವಾಗ ಕುಮಾರಸ್ವಾಮಿ ಒಂದ್ಸತ್ ಮೀಟ್ ಮಾಡಿದ್ವಿ, ರಂಗಪ್ಪ ಸರ್ ಕೂಡ ನಮ್ ಜೊತೆ ಇದ್ರು, ಮತ್ತೆ ಶ್ರೇಯಸ್ ಅಣ್ಣ, ಶೋಭಿತ್ ಅಣ್ಣ ಮಾಡು ಅಂತ ಎನ್ಕರೇಜ್ ಮಾಡಿದ್ರು. ಈಗ ಯಾರನ್ನ ನೀವು ಮಾರ್ಗದರ್ಶಕರಾಗಿ ತಗೋಬೇಕಂತ ಅನ್ಕೊಂಡಿದ್ದೀರಾ, ಯಾರನ್ನ ಕೂಡ ಡಿಸೈಡ್ ಮಾಡಿದ್ದೀರಾ ಕಾರ್ತಿಕ್? ನಾನು ಆಲ್ರೆಡಿ ಪಿ ಎಚ್ ಡಿ ಸ್ಟಾರ್ಟ್ ಮಾಡಿ ನಾನು ನಿಯರ್ ಒನ್ ಇಯರ್ ಆಯ್ತು. ನಾನು ಆಲ್ರೆಡಿ ಒನ್ ಇಯರ್ ಅಲ್ಲಿ ಟಾಪಿಕ್ ಸೆಲೆಕ್ಷನ್ ಮಾಡಿದ್ದೆ, ಕುಮಾರಸ್ವಾಮಿ ಅವರ ನಾಯಕತ್ವ ಮತ್ತು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರ ಆಡಳಿತ ಸುಧಾರಣೆಗಳಲ್ಲಿ ಅವರ 20 ತಿಂಗಳ ಆಡಳಿತ, ಮತ್ತೆ ಅವ್ರದ್ದು ವಿರೋಧ ಪಕ್ಷದ ನಾಯಕರಾಗಿ, ಮತ್ತೆ ಈಗ ಪ್ರಸ್ತುತ ಮುಖ್ಯಮಂತ್ರಿಯಾಗಿ, ಮತ್ತೆ ಅವ್ರ 20 ತಿಂಗಳ ಆಡಳಿತದಲ್ಲಿ ಜಾರಿಗೆ ತಂದಂತ ಯೋಜನೆಗಳಿರ್ಬೋದು, ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ, ಮತ್ತೆ ಸಾರಾಯಿ ನಿಷೇಧ, ಲಾಟರಿ ನಿಷೇಧ, ಮತ್ತೆ ಗ್ರಾಮ ವಾಸ್ತವ್ಯ, ಇವರು ಜನರ ಅವರನ್ನ ಸಂದರ್ಶನ ಮಾಡೋದು, ಇದೆಲ್ಲ ನಮ್ಗೆ ತುಂಬಾ ಇಂಪ್ಯಾಕ್ಟ್ ಬೀರ್ತಿತ್ತು. ಅವರು ನೇರವಾಗಿ ಜನರ ಕೈಗೆ ಸಿಗ್ತಾ ಇದ್ರು. ಯಾವುದೇ ಒಬ್ಬ CM ಆದ್ರೆ ತುಂಬಾ ಮೇಲ್ಮಟ್ಟದಲ್ಲಿ ಇರ್ತಾರೆ, ಅವ್ರನ್ನ ಮೀಟ್ ಮಾಡ್ಬೇಕಾದ್ರೆ ಕಾಮನ್ ಪೀಪಲ್ಗೆ ಸಾಧ್ಯ ಇಲ್ಲ. ಆದ್ರೆ ಈ ನಮ್ಮ CM ಸರಳ CM ಅಂತಾನು ಹೇಳ್ಬೋದು, ಮತ್ತೆ ಸಾಮಾನ್ಯರಿಗೂ ಸಿಗುವಂತ CM ಆಗಿರ್ಬೋದು, CM ಅಂತ ನಮ್ಮ ಕುಮಾರಸ್ವಾಮಿ ಇದರಲ್ಲ, ಅವರ ಮಾಡಿರುವಂತ ಕೆಲಸಗಳು, ಮತ್ತೆ ಅವರು ಈ ತರದ ಜನಪರ ಕಾರ್ಯಗಳನ್ನ ಒಂದು ರೈಟ್ ಮೈನ್ ಒಂದು ಥೀಸಿಸ್ ಆಗಿ ಮಾಡಿ ಮಡಗಿದ್ರೆ ಮುಂದಿನ ಪೀಳಿಗೆಗೆ ಓದಕ್ಕೆ, ಮತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ, ಮತ್ತೆ ನನ್ನ ಸ್ನೇಹಿತರಲ್ಲೂ ಕೂಡ ಮತ್ತೆ ನಮ್ಮನೆಯಲ್ಲೂ ಕೂಡ ಇದ್ರ ಬಗ್ಗೆ ಹೆಮ್ಮೆ ಪಡ್ತಾರೆ. ಅದೊಂದಕ್ಕೋಸ್ಕರ ಇದು ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಪ್ರೊಫೆಸರ್ ದಯಾನಂದ ಮಾನೆಯವ್ರನ್ನ ನೀವು ಕೂಡ ಡೈರೆಕ್ಟ್ ಅಂದ್ರೆ ಮಾರ್ಗದರ್ಶಕರಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಅವ್ರು ಹೇಳಿದ್ರು ನೀವು ಅವ್ರ ಹತ್ರ ಹೋಗಿ ರೀತಿಯಾಗಿ ಕನ್ಸಲ್ಟ್ ಮಾಡಿದಾಗ? ನಮ್ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ದಯಾನಂದ ಅಪ್ಪಣ್ಣ ಮಾನೆ ಅವರೇ ಚೇರ್ಮನ್, ಮತ್ತೆ ಅವರೊಬ್ಬರೇ ನಮ್ ಗೈಡ್ ಇರೋದ್ರಿಂದ, ಮತ್ತೆ ಅವ್ರ ಕೆಳಗಡೆ ನಾನು ಡಿಗ್ರಿ ಮಾಡಿರೋದು ಅವ್ರ ಡಿಪಾರ್ಟ್ಮೆಂಟ್ ಅಲ್ಲೇ. ಸೊ ನಾನು ಅವ್ರನ್ನ ಅವಾಗ ಸಜೆಸ್ಟ್ ಮಾಡಿದೆ, ಸರ್ ಹೀಗಿದೆ ಹೀಗ್ ಮಾಡ್ತೀನಿ ಅಂತ. ಮಾಡಯ್ಯ ಒಳ್ಳೇದಾಗುತ್ತೆ, ಒಳ್ಳೆ ಲೀಡರ್ ಮೇಲೆ ಸೆಲೆಕ್ಟ್ ಮಾಡಿದ್ಯಾ, ನಿಮ್ ಫ್ಯೂಚರ್ ಕೂಡ ಚೆನ್ನಾಗಿರ್ತದೆ, ಮತ್ತೆ ಒಳ್ಳೆ ವಿಷಯನ ನೀನು ಮಂಡಿಸ್ಬೇಕಾದ್ರೆ, ಒಂದ್ ವಿಷಯ ಮಂಡಿಸ್ಬೇಕಾದ್ರೆ ಅದು ಒಂದ್ ಒಳ್ಳೆ ವ್ಯಕ್ತಿ ಆದ್ರೆ, ಮತ್ತೆ ಆ ವ್ಯಕ್ತಿ ಕೊಟ್ಟಿರಂತ ಕೊಡುಗೆಗಳನ್ನ ನೀನು ಸಬ್ಮಿಟ್ ಮಾಡ್ಬೇಕಂದ್ರೆ ನಿನ್ಗೆ ಮತ್ತೆ ನನಗೆ ಈ ನಾಡಿಗೊಂದು ಹೆಮ್ಮೆ ಆಗ್ತದೆ ಅಂತ ಹೇಳಿದ. ಓಕೆ, ಹಾಗಿದ್ರೆ ಸದ್ಯ ನೀವು ಯುವ ಸಮೂಹಕ್ಕೆ ಎಚ್ ಡಿ ಕೆ ಅವರ ಒಂದು 20 ತಿಂಗಳ ಆದರ್ಶಗಳಾಗಿರ್ಬೋದು, ಅವರು ಕಂಡಂತ ಒಂದು ಸಾಧನೆಗಳನ್ನ ಕೂಡ ಅವರ ಯುವ ಜನತೆ ಮುಂದಿಡಕ್ಕೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ ಹಾಗಿದ್ರೆ? ಇನ್ನಂದ್ರೆ 3 ವರ್ಷಗಳಲ್ಲಿ ಪ್ರಬಂಧ ಮಂಡಿಸುವ ವಿಶ್ವಾಸ ಇದೆ ನಿಮ್ಮ ಹತ್ರ, ಬುಕ್ ಬರೆದು ಎಲ್ಲಾನ ಕೂಡ ರೆಡಿ ಮಾಡ್ಕೊಂಡಿದ್ದೀರಾ? ಹೌದು, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ಕಾರ್ತಿಕ್, ನಿಮ್ಮ ಈ ಒಂದು ಕಾರ್ಯ ಯಶಸ್ವಿ ಆಗ್ಲಿಂತ ಕೂಡ ನಮ್ಮ ವಾಹಿನಿಯ ಪರವಾಗಿ ಆಶಿಸ್ತೀವಿ. ಧನ್ಯವಾದಗಳು ಇಷ್ಟೊತ್ತು ಎಷ್ಟಿಲ್ ವಾಹಿನಿ ಜೊತೆ ಮಾತನಾಡೋದಕ್ಕಾಗಿ.